ಮೂಲಭೂತ ಹಕ್ಕುಗಳನ್ನು ಒತ್ತಾಯಿಸಿ ಆನೇಕಲ್ ತಾಲೂಕು ಕಚೇರಿಯ ಮುಂಭಾಗದಲ್ಲಿ ಭಾರಿ ಬೃಹತ್ ಪ್ರತಿಭಟನೆ. ಆನೇಕಲ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕರ ಸಂಘ ರಾಜ್ಯ ಸಮಿತಿ ವತಿಯಿಂದ ನಡೆದ ಪ್ರತಿಭಟನೆ. ಮೂಲಭೂತ ಹಕ್ಕುಗಳನ್ನು ಒತ್ತಾಯಿಸಿ ಆನೇಕಲ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕರ ಸಂಘ ರಾಜ್ಯ ಸಮಿತಿ ವತಿಯಿಂದ ರಾಜ್ಯಾಧ್ಯಕ್ಷರಾದ ಮರಸೂರು ಡಾ ಎಂ ಕೃಷ್ಣಪ್ಪರವರ ಸಂಯುಕ್ತ ಆಶ್ರಯದಲ್ಲಿ ಭಾರೀ ಬೃಹತ್ ಪ್ರತಿಭಟನೆಯನ್ನು ಆಯೋಜಿಸಲಾಗಿತ್ತು. ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಮಾತನಾಡಿದ ರಾಜ್ಯಾಧ್ಯಕ್ಷರು, ಭಾರತ ದೇಶಕ್ಕೆ ಸಮಾನತೆ ಸಂವಿಧಾನ ಬಂದು ಇಂದಿಗೆ 74 ವರ್ಷವಾಗಿದ್ದು, ಇಂತಹ ಸಮಾಜದಲ್ಲಿ ಪ್ರಾಣಿ ಪಕ್ಷಿಗಳಿಗೆ ಯಾವ ತರಹ ಬದುಕಲು ಹಕ್ಕಿದೆ, ಅದೇ ರೀತಿ ಈ ಸಂವಿಧಾನ ಅಡಿಯಲ್ಲಿ ಮನುಷ್ಯರಿಗೆ ಬದುಕುವ ಹಕ್ಕಿದೆ. ಏಳಿ ಈ ಸಮಾಜದ ಏಳಿಗೆಗಾಗಿ, ಈ ಸಮಾಜದ ಉದ್ದಾರಕ್ಕಾಗಿ, ಈ ನವ ಸಮಾಜದಲ್ಲಿ ಎಲ್ಲಾ ಜಾತಿ ವರ್ಗದ ಜನರ ಉದ್ದಾರಕ್ಕಾಗಿ ಸಮಾನತೆ ಸಂವಿಧಾನ ಬರೆದಿರುವ ವಿಶ್ವಜ್ಞಾನಿ ವಿಶ್ವಮಾನವ ಭಾರತರತ್ನ ದೀನರ ಬಂಧು ಮಹಾನಾಯಕ ಮಹಾಮೇಧಾವಿ ನಮ್ಮೆಲ್ಲರ ನಾಯಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಂವಿಧಾನದ ಅಡಿಯಲ್ಲಿ ಜನಪ್ರತಿನಿಧಿಗಳ ಆಗುತ್ತಾರೆ. ಈಗಿದ್ದರೂ ಸಹ ಸರಿಯಾದ ರೀತಿಯಲ್ಲಿ ಎಲ್ಲಾ ಜಾತಿಯ ವರ್ಗದ ಕಡುಬಡ ಜನರಿಗೆ ತಮಗೆ ಸಿಗಬೇಕಾದ ಮೂಲಭೂತ ಹಕ್ಕುಗಳು ಸಿಗುತ್ತಿಲ್ಲ. ನಮ್ಮ ಹಕ್ಕುಗಳು ಸಿಗಬೇಕಾದರೆ ಯಾವುದೇ ರಾಜಕೀಯ ವ್ಯಕ್ತಿಗಳಿಂದ ಸಾಧ್ಯವಿಲ್ಲ ಮತ್ತು ಯಾವುದೇ ಭ್ರಷ್ಟ ಅಧಿಕಾರಿಗಳಿಂದಲೂ ಸಾಧ್ಯವಿಲ್ಲ. ನಮ್ಮ ಮೂಲಭೂತ ಹಕ್ಕುಗಳು ಸಿಗಬೇಕಾದರೆ ಶಿಕ್ಷಣ ಸಂಘಟನೆ ಹೋರಾಟದ ಮುಖಾಂತರ ಸಾಧ್ಯ ಎಂದು ಹೇಳಿದರು. ಇನ್ನು ಈ ವೇಳೆ ಆನೇಕಲ್ ತಾಲೂಕು ಅತ್ತಿಬೆಲೆ ಹೋಬಳಿ ಯಡವನಹಳ್ಳಿ ಗ್ರಾಮದ ಸರ್ವೆ ನಂಬರ್ 63 ಸರ್ಕಾರಿ ಜಾಗದಲ್ಲಿ 45 ವರ್ಷಗಳಿಂದ ಅಕ್ರಮವಾಗಿ ಕಟ್ಟಿರುವ ಮನೆಗಳಿಗೆ 94C ಅಡಿಯಲ್ಲಿ ಸಕ್ರಮ ಮಾಡಿ ಹಕ್ಕುಪತ್ರ ನೀಡಬೇಕು. ಆನೇಕಲ್ ತಾಲೂಕು ವ್ಯಾಪ್ತಿಗೆ ಬರುವ ಪೊಲೀಸ್ ಠಾಣೆಯಲ್ಲಿ 54 ವರ್ಷ ವಯಸ್ಸು ಮೇಲ್ಪಟ್ಟವರ ಮೇಲೆ ಇರುವ ರೌಡಿ ಶೀಟರ್ ಪಟ್ಟಿಯಿಂದ ಕೈಬಿಡಬೇಕು. ಆನೇಕಲ್ ತಾಲೂಕು ವ್ಯಾಪ್ತಿಗೆ ಸೇರಿರುವ ಪ್ರತಿ ಹಳ್ಳಿ ಹಳ್ಳಿಯಲ್ಲಿ ಯಾರೇ ಸತ್ತರೂ ಮಣ್ಣು ಮಾಡಲು 2 ಎಕರೆ ಸ್ಮಶಾನ ರುದ್ರಭೂಮಿ ಮಂಜೂರು ಮಾಡಿಕೊಡಬೇಕು. ಆನೇಕಲ್ ತಾಲೂಕು ಸರ್ಕಾರಿ ಜಮೀನಿನಲ್ಲಿ ಬಗರ್ ಹುಕುಂ ಸಾಗುವಳಿ ಮಾಡುತ್ತಿರುವ 50, 53, 57 ಹಾಕಿರುವ ಅರ್ಜಿಗಳನ್ನು ಪರಿಶೀಲಿಸಿ ಕಾಯಂಗೊಳಿಸಬೇಕು. ಆನೇಕಲ್ ತಾಲೂಕು ಕಚೇರಿ ದಂಡಾಧಿಕಾರಿಗಳು ತಿಂಗಳಿಗೊಂದು ಬಾರಿ ದಲಿತ ಮುಖಂಡರುಗಳನ್ನು ಕರೆಸಿ ಕುಂದು ಕೊರತೆಗಳ ಬಗ್ಗೆ ಸಭೆ ಕರೆಯಬೇಕು. ಆನೇಕಲ್ ತಾಲೂಕು ವ್ಯಾಪ್ತಿಗೆ ಸೇರಿರುವ ಪೊಲೀಸ್ ಠಾಣೆಗಳಲ್ಲಿ ದಲಿತರ ಮೇಲೆ ಸುಳ್ಳು ಆರೋಪದಡಿಯಲ್ಲಿ ಸಿಲುಕಿಸಿ ಸುಳ್ಳು ಕೇಸ್ ಹಾಕುವುದನ್ನು ತಡೆಗಟ್ಟಬೇಕು. 94CC ಸಲ್ಲಿಸಿರುವವರ ಅರ್ಜಿಗಳನ್ನು ಕಾಯಂಗೊಳಿಸಿ ಅಕ್ರಮ ಸಕ್ರಮ ಅಡಿಯಲ್ಲಿ ಸಕ್ರಮಗೊಳಿಸಿ ಮಂಜೂರು ಮಾಡಬೇಕು. ಆನೇಕಲ್ ತಾಲೂಕು ವ್ಯಾಪ್ತಿಗೆ ಸೇರಿರುವ ರೆವಿನ್ಯೂ ಇನ್ಸ್ಪೆಕ್ಟರ್ ಅಧಿಕಾರಿಗಳು ಆ ಹೋಬಳಿ ಕೇಂದ್ರದಲ್ಲಿದ್ದು ಕರ್ತವ್ಯ ನಿರ್ವಹಿಸಬೇಕು ಎಂಬ ಬೇಡಿಕೆಗಳ ಮನವಿ ಪತ್ರವನ್ನು ತಾಲೂಕು ದಂಡಾಧಿಕಾರಿಗಳಿಗೆ ಸಲ್ಲಿಸಿದ್ರು. ಪ್ರತಿಭಟನೆಯಲ್ಲಿ ಆನೇಕಲ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕರ ಸಂಘದ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಮರಸೂರು ಡಾ ಎಂ ಕೃಷ್ಣಪ್ಪ, ಗೌರವಾಧ್ಯಕ್ಷರಾದ ಆರುಕಾಳಯ್ಯ, ರಾಜ್ಯ ಉಪಾಧ್ಯಕ್ಷರಾದ ಮಣಿಗನಹಳ್ಳಿ ಶ್ರೀನಿವಾಸ್, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಉದಯ ಕವಿ ರವಿಚಂದ್ರ, ಎಸ್ ಮಹಿಳಾ ಘಟಕ ರಾಜ್ಯಾಧ್ಯಕ್ಷರಾದ ರೇಣುಕಾ, ರಾಜ್ಯ ಕಾರ್ಯಾಧ್ಯಕ್ಷ ಮೀಸೆ ರಾಮಣ್ಣ, ಮಹಿಳೆ ಅಧ್ಯಕ್ಷೆ ಕೀರ್ತನ, ರಾಜ್ಯ ಕಾರ್ಯದರ್ಶಿ ಚಂದ್ರು ಸೇರಿದಂತೆ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಭಾಗವಹಿಸಿದ್ದರು. ಆನೇಕಲ್ ತಾಲೂಕು ಕಚೇರಿಯ ಮುಂಭಾಗದಲ್ಲಿ ಸಹಸ್ರಾರು ಸಂಖ್ಯೆಯ ಒಂದು ಸಹಭಾಗಿತ್ವದಲ್ಲಿ ಭೀಮ ಬಂಧುಗಳ ಒಂದು ಸಾಂಗತ್ಯದಲ್ಲಿ ಇವತ್ತು ಮಾನ್ಯ ತಾಲೂಕು ದಂಡಾಧಿಕಾರಿಗಳಿಗೆ ನಮ್ಮ ಸಂಘಟನೆಯ ವತಿಯಿಂದ, ಆನೇಕಲ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕರ ಸಂಘದ ವತಿಯಿಂದ ಇವತ್ತು ಮೂಲಭೂತ ಹಕ್ಕುಗಳನ್ನು ಒತ್ತಾಯಿಸಿ ಭಾರಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ನೋಡಿ, ನಾವು ಶತಶತಮಾನಗಳಿಂದಲೂ ಕೂಡ ನಮ್ಮ ಹಕ್ಕುಗಳಿಗಾಗಿ ಹೋರಾಟಗಳಿಗಾಗಿ ನಮ್ಮ ಹಕ್ಕುಗಳಿಗಾಗಿ ಹೋರಾಟಗಳನ್ನು ಮಾಡ್ತಾನೆ ಬಂದಿದ್ದೀವಿ. ಆದರೂ ಕೂಡ ಇವತ್ತಿಗೂ ಕೂಡ ನಮ್ಮ ಒಂದು ಸಮಾಜದಲ್ಲಿ ಇವತ್ತು ಸಮಾನತೆ ಅನ್ನುವಂಥದ್ದು ನಿಜವಾಗಿಯೂ ಕೂಡ ನಮ್ಮ ಬಡ ದಲಿತ ಬಂಧುಗಳಿಗೆ, ಅಲ್ಪಸಂಖ್ಯಾತರಿಗೆ, ಹಿಂದುಳಿದ ವರ್ಗದವರಿಗೆ ಇವತ್ತಿಗೂ ಕೂಡ ಸಮಾನತೆ ಅನ್ನುವಂಥದ್ದು ಸಿಕ್ಕಿಲ್ಲ. ಈ ಒಂದು ನಿಟ್ಟಿನಲ್ಲಿ ನಮ್ಮ ಆನೇಕಲ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕರ ಸಂಘ ಏನಿದೆ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಇವತ್ತು ಅನೇಕ ಹೋರಾಟಗಳನ್ನು ಮಾಡ್ತಾ ಇದ್ದೀವಿ. ಏನಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದೀವಿ ಹೇಳಿ? ನಮ್ಮ ಒಂದು ಸ್ವಾರ್ಥಕ್ಕೋಸ್ಕರ ಅಲ್ಲ ನಾವು ಹೋರಾಟ ಮಾಡ್ತಾ ಇರುವಂತದ್ದು. ಈ ಸಮಾಜದಲ್ಲಿ ಇರ್ತಕ್ಕಂತಹ ಏನು ತುಳಿತಕ್ಕೆ ಒಳಗಾಗಿದ್ದಾರೆ, ಏನು
ಒಂದು ಸಮಾನತೆಯ ಒಂದು ಹಕ್ಕುಗಳಿಂದ ವಂಚಿತರಾಗಿದ್ದಾರೆ ಅಂತವರಿಗೆ ಒಂದು ಹಕ್ಕುಗಳನ್ನ ಕೊಡಿಸಬೇಕು, ಅವರಿಗೆ ಒಂದು ಸಮಾನತೆಯ ಒಂದು ಅವಕಾಶಗಳನ್ನ ಕಲ್ಪಿಸಿಕೊಡ್ಬೇಕು ಅಂತಕ್ಕಂತ ಉದ್ದೇಶವನ್ನು ಇಟ್ಟುಕೊಂಡು ಇವತ್ತು ರಾಜ್ಯಾದ್ಯಂತ ಹೋರಾಟಗಳನ್ನ ಮಾಡ್ತಾ ಇದೀವಿ ಬಂಧುಗಳೇ. ಇವತ್ತು ಆನೇಕಲ್ ತಾಲೂಕಿನ ಎಲ್ಲ ಭೀಮ ಬಂಧುಗಳು, ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗ ಎಲ್ಲ ಬಂಧುಗಳು ಇವತ್ತು ತಾಲೂಕು ಕಚೇರಿಯ ಮುಂಭಾಗಕ್ಕೆ ಆಗಮಿಸಿದೀವಿ. ಆದ್ರೆ ದುರದೃಷ್ಟವಶಾತ್ ಇವತ್ತು ಏನಪ್ಪಾ ಅಂತಂದ್ರೆ, ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಬಂದು 76 ವರ್ಷ ಕಳೆದಿದೆ, ಸಮಾನತೆಯ ಒಂದು ಸಂವಿಧಾನ ಬಂದು 74 ವರ್ಷಗಳು ಕಳೆದಿದ್ದಾವೆ. ಆದ್ರೂ ಕೂಡ ಏನು ಡಾಕ್ಟರ್ ಬಾಬಾ ಸಾಹೇಬ್ ಬಿ ಆರ್ ಅಂಬೇಡ್ಕರ್ ಅವರು ತಮ್ಮ ಒಂದು ಸಂವಿಧಾನದ ಅಡಿಯಲ್ಲಿ ಅವರು ಬಂದಿರ್ತಕ್ಕಂಥ ಒಂದು ಸಂವಿಧಾನದ ಭಿಕ್ಷೆಯಿಂದ ಅವರು ಕೊಟ್ಟಿರ್ತಕ್ಕಂಥ ಒಂದು ಸಂವಿಧಾನದ ಹಕ್ಕುಗಳೇನಿದ್ದಾವೆ ಆ ಒಂದು ಹಕ್ಕುಗಳನ್ನ ಕಲ್ಪಿಸಿಕೊಂಡು ಇವತ್ತು ಶಿಕ್ಷಣವನ್ನ ಪಡ್ಕೊಂಡು ಇಡೀ ತಾಲೂಕಿಗೆ ಒಬ್ಬ ದೊಡ್ಡ ಅಧಿಕಾರಿಯಾಗಿರ್ತಕ್ಕಂತಹ ಮಾನ್ಯ ದಂಡಾಧಿಕಾರಿಗಳು ಇವತ್ತು ಅಂತಹ ಒಂದು ಅಂಬೇಡ್ಕರ್ ಅವರ ಒಂದು ಪ್ರತಿಭಟನೆಗೆ ಇವತ್ತು ಕಾಣೆಯಾಗಿದ್ದಾರೆ ಅಂದ್ರೆ ನಿಜವಾಗ್ಲೂ ಕೂಡ ಇದು ಜೀಮಾರಿ ಆಗ್ತಕ್ಕಂತ ಒಂದು ಕೆಲಸ ಆಗಿದೆ. ನಾಚಿಕೆ ಬೇಡಿದ ಸಂಗತಿ, ಆನೇಕಲ್ ತಾಲೂಕಿನ ದಂಡಾಧಿಕಾರಿಗಳಿಗೆ ಇವತ್ತು ನಾಚಿಕೆ ಆಗ್ಬೇಕು. ನಿಮ್ ಜನ್ಮಕ್ಕಿಷ್ಟು ಬೆಂಕಿ ಹಾಕ, ನಮ್ಮ ದಲಿತ ಬಂಧುಗಳ ಒಂದು ಸಹನೆಯನ್ನ ಕೆಣಕಕ್ಕೆ ಹೋಗ್ಬೇಡಿ. ನಾವ್ ಹೇಳ್ತಾ ಇದೀವಿ, ನಾವು ಮನಸ್ಸು ಮಾಡಿದ್ರೆ ಇಡೀ ದೇಶವನ್ನ ಆಳ್ಲಿಕ್ಕೆ ಮಾಡ್ತೀವಿ, ಇಡೀ ದೇಶವನ್ನ ಆಳಕ್ಕೂ ಬರುತ್ತೆ, ನಾವು ಇಡೀ ದೇಶವನ್ನ ಸರ್ವನಾಶ ಮಾಡಕ್ಕೂ ಗೊತ್ತು ನಮ್ಗೆ. ನೋಡಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿಮ್ಗೆ ಅಧಿಕಾರವನ್ನ ಕೊಟ್ಟಿದ್ದು ನಮ್ಮ ಭೀಮ ಬಂಧುಗಳ ಒಂದು ಅವ್ರಿಗೆ ನ್ಯಾಯ ಕಲ್ಪಿಸಿಕೊಡ್ಬೇಕಂತಕ್ಕಂತ ಉದ್ದೇಶವನ್ನ ಇಟ್ಕೊಂಡು ಇವತ್ತು ಸಂವಿಧಾನವನ್ನ ಕೊಟ್ಟಿದ್ದು ಬೇಕು. ಸರ್ಕಾರವಂತೆ ಸರ್ಕಾರ, ಸರ್ಕಾರವಂತೆ ಸರ್ಕಾರ, ಅಧಿಕಾರವಂತೆ ಅಧಿಕಾರ, ಕಾನೂನಂತೆ ಕಾನೂನು, ಕಾನೂನಂತೆ ಕಾನೂನು, ರಕ್ತವನ್ನ ಚೆಲ್ಲುತ್ತೇವೆ, ರಕ್ತವನ್ನ ಚೆಲ್ಲುತ್ತೇವೆ. ಬೇಕೇ ಬೇಕು, ಧಿಕ್ಕಾರ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ. ಅಯ್ಯಯ್ಯೋ ಅಯ್ಯಯ್ಯೋ, ಜೈ ಬೀ ಹೋರಾ ಬಿಟ್ಟಿಲ್ಲ ಅಂದ್ರೆ ನಿಮ್ಮಂತ ಮುಟ್ಟಾಡ್ರು, ನಿಮ್ಮಂತ ಹಯಾಮ್ರು ಇನ್ನೊಬ್ಬ ತಾಲೂಕು ಬರಬಾರ್ದು. ಮೊದಲಿಗೆ ಊಟ ಮಾಡ್ದು, ಸೊಪ್ಪಿನ ಮಾಡ್ದು, ಪಡ್ಕೇರು ಮಾಡ್ದು, ಇಲ್ಲಿಂದ ಕೊಡಿಸ್ಬೇಕು ಹೊರತು ನಾವು ಮುಟ್ಟೋಣ. ಇವತ್ತು ನಾವು ಅಯ್ಯಪ್ಪಲ್ಲ, ನಾವು ದಲಿತ ಎಲ್ಲ ಹುಲಿಗಳ ಹೊರತು ನಾವು ದಯವಿಟ್ಟು ತಹಸೀಲ್ದಾರ್ ಸಾಹೇಬ್ರೇ, ನೀವು ದಯವಿಟ್ಟು ಬರಬೇಕು. ಬಂದಿಲ್ಲ ನೀವು ಇವತ್ತು ಅವರಾತ್ರಿ ದೈವಿ ಕನ್ಫರ್ಮ್ 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 ಬಂದಗಳೇ. ದಿನಾಂಕ ಏನಿ ಗೊತ್ತೊಂದ್ ದಿನ ನಾವು ಪ್ರತಿಭಟನೆ ಮಾಡ್ಕೊಂಡಿದ್ರಿ. ಈ ಪ್ರತಿಭಟನೆಗೆ ಎಲ್ಲ 4 ಬಂಡಿ ತಹಸೀಲ್ದಾರಿಗೆ, 8 ಬಂಡಿ ತಹಸೀಲ್ದಾರಿಗೆ, 4 ಬಂಡಿ ತಹಸೀಲ್ದಾರಿಗೆ, 4 ಬಂಡಿ ತಹಸೀಲ್ದಾರಿಗೆ. ಏನಿದ್ದೀನ ನಾವುಗಳು ಇವಾಗ್ಲೂ ನಾವ್ ಎಷ್ಟನೇ ಶತಮಾನದಲ್ಲಿದ್ದೀವಿ, ಸ್ವಾತಂತ್ರ್ಯ ಬಂದು ಇವಾಗ್ಲೂ ನಾವ್ ಯಾವ ರೀತಿ ಇದೀವಿ ಅಂತ ಹೇಳಿದ್ರೆ, ಇವಾಗ ನಮ್ಮ ಒಂದು ಸ್ಮಶಾನಕ್ಕಾಗಿ ನಾವು ಹೋರಾಟ ಮಾಡ್ಬೇಕಾಗಿದೆ. ನಮ್ಮ ಒಂದು ಮಕ್ಕಳಿಗೆ ಒಂದು ಸ್ಕಾಲರ್ಶಿಪ್ ಆಗ್ಲಿ ಇನ್ನೊಂದಾಗ್ಲಿ ಅದಕ್ಕಾಗಿ ನಾವು ಹೋರಾಟ ಮಾಡ್ಬೇಕಾಗಿದೆ. ನಮ್ಮ ಮೂಲಭೂತ ಹಕ್ಕುಗಳಿಗಾಗಿ ನಾವು ಹೋರಾಟ ಮಾಡ್ಬೇಕಾಗಿದೆ. ನೀರಿನ ಸಮಸ್ಯೆಗಾಗಿ ಹೋರಾಟ ಮಾಡ್ಬೇಕಾಗಿದೆ. ರೋಡಿನ ಸಮಸ್ಯೆಗಾಗಿ ಹೋರಾಟ ಮಾಡ್ಬೇಕಾಗಿದೆ. ಯಾಕೆ ಇದೊಂದು ನಮ್ಮ ಆನೇಕಲ್ ಕ್ಷೇತ್ರ ಅಂದ್ರೆ ಮೀಸಲು ಕ್ಷೇತ್ರವಾಗಿದೆ, ಇದು ಪ್ರತ್ಯೇಕವಾಗಿರೋ ಒಂದು ಕ್ಷೇತ್ರವಾಗಿದೆ. ಈ ಕ್ಷೇತ್ರ ಜನರು ಅತಿ ಪ್ರೀತಿಯಾಗಿ ಕೇಳಿಸ್ಕೊಟ್ಟಂತ ನಮ್ಮ ಮಾನ್ಯ ಶಿವಣ್ಣನವರು, ಶಿವಣ್ಣನವರು MLA ಆಗಿದ್ದಾರೆ. ನಾವು ಇವಾಗ ಬೆಂಗಳೂರಿಂದ ನಾವು ಆನೇಕಲ್ ಚಂದ್ರಪುರ ಇಂದ ನಾವು ಬರ್ಬೇಕಾದ್ರೆ ಕಾರುಗಳಲ್ಲಿ ರೋಡ್ ನೋಡ್ಬೇಕಾದ್ರೆ ಬಹಳ ಸುಂದರವಾಗಿದೆ. ಏನು ಬಂಗಾರದ ರೋಡ್ ತರ ಕಾಣ್ತಾ ಇದೆ. ಈ ಜನಕ್ಕೆ ನೀವು ಇದೇನ ಸ್ವಾಮಿ ಮಾಡ್ಕೊಟ್ಟಿರೋದು, ನಾಚಿಕೆ ಆಗಲ್ವಾ ಸ್ವಾಮಿ? ಆನೇಕಲ್ ಕ್ಷೇತ್ರ ಜನ ನಿಮ್ಗೆ ಎಷ್ಟು ಸಾರಿ ಗೆಲ್ಸ್ಕೊಟ್ಟಿದಾರೆ ನಿಮ್ಗೆ? ಅದಕ್ಕಾದ್ರೂ ನೀವು ಮಾನ್ಯವೇದಿಂದ ರೋಡ್ ಇದೆಯಾ, ನಿಮ್ಗೆ ರೋಡ್ ಹಾಕೊಟ್ಟಿದ್ದೀರಾ? ಒಂದು ಮಶಾಣ ಇದೆಯಾ? ಮಶಾಣಗಾಗಿ ನಾವು ಬಂದು ಇಲ್ಲಿ ಕುತ್ಕೊಂಡು ನಾವೇನ್ ಮಾಡ್ಬೇಕಾಗಿದೆ? ನಿಮ್ಗೆ ಹೋರಾಟ ಮಾಡ್ಬೇಕಾಗಿದೆ ಸ್ವಾಮಿ. ನಿಮ್ಮನ್ನ ಗೆಲ್ಸ್ಕೊಟ್ಟಿರೋದು ಅದಕ್ಕಲ್ಲ ಸ್ವಾಮಿ. ನೀವು ಪಾರ್ಲಿಮೆಂಟ್ ಹೋಗಿ ಬಡವರ ಪರವಾಗಿ, ದಲಿತರ ಪರವಾಗಿ, ಎಲ್ಲ ಜನರ ಪರವಾಗಿ ನೀವು ಮಾಡ್ಬೇಕಾದ ಕೆಲಸ ಏನ್ ಮಾಡ್ತಾ ಇದ್ದೀರಾ ಸ್ವಾಮಿ? ನೀವು ಕಲ್ಯಾಣ ವಿಧಾನಸೌಧ ಕಳ್ಸಿದೀವಿ ಅಲ್ಲ, ನಮಗ್ ಬೇಕಾದ ಹಕ್ಕುಗಳು ನಿಮ್ಮನ್ನ ಕೆಲ್ಸ.
ಇರೋದು. ನಮಗೆ ಬೇಕಾಗಿದ್ದ ಸವಲತ್ತುಗಳು ನೀವು ನಿಮ್ಮ ಮುಖಾಂತರ ನಾವು ಬರ್ಬೇಕಂತೇಳಿ ಏನ್ ಮಾಡ್ತಾ ಇದ್ದೀರಾ? ಮಶಾನ ಇಲ್ಲ ಅಂತ ಹೇಳ್ಬಿಟ್ಟು ಇದುವರೆಗೂ ಬಂದು ಎಲ್ಲ ಜಾತಿ ವರ್ಗದ ಮಹಾನಾಯಕ ವಿಶ್ವ ಮಾನವ ವಿಶ್ವ ಜ್ಞಾನಿ ಪುಸ್ತಕದ ಪ್ರೇಮಿ ನಮ್ಮ ನಿಮ್ಮೆಲ್ಲರ ಬಂದು ಭಾರತ ರತ್ನ ಹೀನರ ಬಂದು ಬಂದವರು ಬಾಬಾ ಸಾಹೇಬರು ಈ ದೇಶಕ್ಕಾಗಿ ಈ ದೇಶದ ಜನರಕ್ಕಾಗಿ ಈ ಜನರ ಉದ್ಧಾರಕ್ಕಾಗಿ ಈ ಜನರ ಏಳಿಗೆಗಾಗಿ ಕಾನೂನುಬದ್ಧವಾಗಿ ಸುದೀರ್ಘವಾಗಿ ಆಲೋಚನೆ ಮಾಡಿ ದೇಶ ವಿದ್ವೇಷಿಯನ್ನು ಪದವಿ ಪಡೆದು ಈ ಸಂವಿಧಾನವನ್ನು ಸಾಹೇಬರು ಈ ದೇಶಕ್ಕಾಗಿ ಬರ್ಕೊಟ್ರು. ಈ ದೇಶದ ಸಮಾನತೆ ಸಂವಿಧಾನ ಅಡಿಯಲ್ಲಿ ನಮಗೆ ಸಿಗಬೇಕಾದ ಹಕ್ಕುಗಳು ಸರಿಯಾದ ರೀತಿಯಲ್ಲಿ ಒಂದು ಕಾನೂನು ಆಡಳಿತ ಇಲಾಖೆ ದುರ್ವ್ಯವಸ್ಥೆ ರಾಜಕೀಯ ಆಡಳಿತ ನಿರ್ಲಕ್ಷ್ಯತೆ ಕಾರಣ ಬಂದಗಳೆ ಏನಿವತ್ತು ನಾವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕ ಸಂಘದ ವತಿಯಿಂದ ನಾವಿವತ್ತು ಎಸ್ ಬಿ ಜೂನಿಯರ್ ಕಾಲೇಜು ಆಟದ ಮೈದಾನದಿಂದ ತಾಲೂಕು ಕಚೇರಿ ಮುಂಭಾಗದವರೆಗೂ ಭಾರಿ ಬೃಹತ್ ಪ್ರತಿಭಟನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ. ಬಂಧುಗಳೇ, ನಮ್ಮ ಸಂಘಟನೆ ಒಂದು ಜಾತಿ ಒಂದು ಜಲಗ ಒಂದು ವರ್ಗಕ್ಕೆ ಸೀಮಿತವಿಲ್ಲ. ನಮ್ಮ ಸಂಘಟನೆ ಎಲ್ಲ ಜಾತಿ ಪರವಾಗಿ ಎಲ್ಲ ವರ್ಗದ ಪರವಾಗಿ ನಮ್ಮ ಸಂಘಟನೆ ಸೀಮಿತವಾಗಿದೆ. ಬಂಧುಗಳೇ, ಏನಿವತ್ತು ಇಲ್ಲಿ ಸೇರಿರ್ತಕ್ಕಂತ ಎಲ್ಲ ನನ್ನ ನಿಮ್ಮ ಕುಲಬಾಂಧವರಿಗೆ ನಾವು ಸ್ವಾಗತವನ್ನು ಬಯಸ್ತಾ ಇದ್ದೀರಿ. ಬಂಧುಗಳೇ, ಇವತ್ತು ನಮ್ಮಲ್ಲಿ ಆಡಳಿತ ಮಾಡತಕ್ಕಂತ ಈ ತಾಲೂಕಿನ ಜನಪ್ರತಿನಿಧಿಗಳೇ ಆಗಿರ್ಬೋದು, ಈ ತಾಲೂಕಿನ MLA ಆಗಿರ್ಬೋದು, ಈ ತಾಲೂಕಿನ ತಾಲೂಕು ಪಂಚಾಯತಿ ಅಧಿಕಾರಿಗಳೇ ಆಗಿರ್ಬೋದು, ಈ ಭಾಗದ ತಾಲೂಕು ದಂಡಾಧಿಕಾರಿ ಆಗ್ಬೋದು, ದಯವಿಟ್ಟು ನಿಮಗೊಂದು ಎಚ್ಚರಿಕೆ ಕೊಡ್ತಾ ಇದ್ದೀರಿ. ನೀವು ಮುಂದಿನ ದಿನಗಳಲ್ಲಿ ನಮ್ಮ ಹೋರಾಟಕ್ಕೆ ಸ್ಪಂದಿಸಿ ಸರಿಯಾದ ರೀತಿ ನೀವು ನಮ್ಮ ಕೆಲಸ ಮಾಡಿಕೊಡಿಲ್ಲ ಅಂದ್ರೆ ನಾವು ನ್ಯಾಷನಲ್ ಹೈವೇ ಬಂದ್ ಮಾಡ್ತೀರಿ, ಉಗ್ರವಾದ ಹೋರಾಟ ಮಾಡ್ತೀವಿ, ನಾವು ಪ್ರಾಣ ಕೊಡಕ್ಕೂ ನಾವು ನಿಶ್ಚಿತವಾಗಿದ್ದೀವಿ ಹೇಳ್ತಾ ಇದ್ದೀನಿ. ಬಂಧುಗಳೇ, ಇವತ್ತು ನಮ್ಮದು ಏನು ಅಜೆಂಡಾ ಇದೆ, ಅಜೆಂಡಾವನ್ನು ಇವತ್ತು ನಾವು ಸ್ವೀಕಾರ ಮಾಡಿ ನಮ್ಮ ಅಜೆಂಡಾಕ್ಕೆ ನೀವು ಉತ್ತರ ಕೊಡಬೇಕು. ನೀವು ಉತ್ತರ ಕೊಡಿದಂತೆ ನಾವು ಹೈವೇ ಬಂದ್ ಮಾಡುದು ಶತಾಶಿತ್ತ. ಎಡುನಳ್ಳಿ ಗ್ರಾಮ ಸರ್ವೆ ನಂಬರ್ 63ರಲ್ಲಿ ಸರ್ಕಾರಿ ಜಾಗದಲ್ಲಿ ಸುಮಾರು 45 ವರ್ಷಗಳಿಂದ ಅಕ್ರಮವಾಗಿ ಕಟ್ಟಿರ್ತಕ್ಕಂತ ಮನೆಗಳಿಗೆ 90% ಅಡಿಯಲ್ಲಿ ಹಕ್ಕುಪತ್ರವನ್ನು ನೀಡುವ ಬಗ್ಗೆ, ಆನೇಕಲ್ ತಾಲೂಕು ವ್ಯಾಪ್ತಿಯ 7 ಪೊಲೀಸ್ ಠಾಣೆಗಳಲ್ಲಿ 54 ವರ್ಷ ವಯಸ್ಸುಳ್ಳ ಮೇಲ್ಪಟ್ಟ ಎಲ್ಲ ರೌಡಿ ಶೀಟ್ಗಳನ್ನು ಪಟ್ಟಿಯಿಂದ ಕೈಬಿಡಬೇಕು. ಆನೇಕಲ್ ತಾಲೂಕು ವ್ಯಾಪ್ತಿಯಲ್ಲಿ ಸೇರಿರುವ ಪ್ರತಿ ಹಳ್ಳಿ ಹಳ್ಳಿಗಳಿಗೂ ಸ್ಮಶಾನಕ್ಕೆ 2 ಎಕರೆ ಜಾಗವನ್ನು ಮಂಜೂರು ಮಾಡಬೇಕು. ಅದೇ ರೀತಿ